ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಷಡ್ವಿಷಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ಇವತ್ತು ಮತ್ತೆ ಒಂದು ಅತ್ಯಂತ ಮಹತ್ವವಾದ ವಿಷಯವನ್ನು ತೆಗೆದುಕೊಂಡು ನಾನು ಮಾತಾಡಬೇಕಂತೇಳಿ ಬಂದೀನಿ. ಅದು ಯಾವುದು ಅಂದರೆ, ಭಾಳಷ್ಟು ಸಲ ನಾವು ನೋಡ್ತಿರ್ತೀವಿ, ಜೀವನದ ಒಂದು ಹಂತಕ್ಕೆ ಬಂದಾಗ ಅಥವಾ ವಯಸ್ಸಾಗುವಂಥ ಸಂದರ್ಭಕ್ಕೆ ಬಂದಾಗ ಭಾಳಷ್ಟು ಜನ ಪಶ್ಚಾತ್ತಾಪ ಪಡೋದನ್ನು ನಾವು ನೋಡ್ತೀವಿ ಅಥವಾ ಕೇಳ್ತೀವಿ. ಬಹಳಷ್ಟು ಸಲ ಅನುಭವಕ್ಕೂ ಬಂದಿರುತ್ತೆ. ಅಂದರೆ ಯಾವ ಟೈಮಿನೊಳಗೆ ಏನು ಕೆಲಸವನ್ನು ಮಾಡಬೇಕಾಗಿರುತ್ತೆ ನೋಡ್ರಿ, ಅದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ಅದಕ್ಕೆ ಒಂದು ಎರಡು ಮೂರು ಕಾರಣಗಳಿವೆ. ಆ ಎರಡು ಮೂರು ಕಾರಣಗಳಲ್ಲಿ ಒಂದು ಇದೆ ಧೈರ್ಯ ಅನ್ನುವಂಥದ್ದು. ಯಾವ ವ್ಯಕ್ತಿಯ ಹತ್ರ ಹಿಮ್ಮತ್ ಅಂತೀವಿ ನೋಡ್ರಿ, ಆ ಧೈರ್ಯ ಇರೋದಿಲ್ಲ ನೋಡ್ರಿ, ಅವನು ಯಾವತ್ತೂ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಳಗೆ ಭಯವನ್ನು ಆವರಿಸಿಕೊಳ್ಳೋದು, ಅಥವಾ ಯಾವುದೋ ಒಂದು ಕೆಲಸ ಇದೆ, ಅದೇ ಕೆಲಸವನ್ನು ಮಾಡಿ ಯಾರಿಗೋ ಏನೋ ಎಡ್ವರ್ಟ್ ಆಗಿದೆ, ಅಥವಾ ಏನೋ ಸಮಸ್ಯೆ ಮಾಡ್ಕೊಂಡಾರ, ಅಥವಾ ಅವ್ರು ಫೇಲ್ಯೂರ್ ಆಗ್ಯಾರ, ಅವರು ಫೇಲ್ಯೂರ್ ಆಗ್ಯಾರ ಅನ್ನುವಂಥದ್ದು ಮೈಂಡಲ್ಲೂ ಇಟ್ಟುಕೊಂಡು ಇವ್ರು ಧೈರ್ಯ ಮಾಡಿ ಮುಂದೆ ಹೋಗೋದಿಲ್ಲ. ಸಾಕಷ್ಟು ಸಲ, ಬಹಳಷ್ಟು ಸಲ ಅವ್ರಿಗೆ ಎಷ್ಟು ಮೋಟಿವೇಶನ್ ಮಾಡಿರಿ, ಏನು ಮಾಡಿರಿ, ಮತ್ತೆ 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 ಮೈಂಡ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅಧೈರ್ಯದ ಕಡೆಗೆ, ಹೆದರಿಕೆಯ ಕಡೆಗೆ, ಸಮಸ್ಯೆಗಳ ಮೇಲೆ ಫೋಕಸ್ ಮಾಡೋದ್ರ ಕಡೆಗೆ ಅವ್ರು ಹೋಗ್ತಿರ್ತಾರೆ. ಆದರೆ ಜೀವನದ ಒಂದು ಹಂತಕ್ಕೆ ಬಂದಾಗ ಅವಾಗ ಮೈಂಡಾಗಿ ಬರ್ತದೆ, ಒಂದು ಹೆಜ್ಜೆ ಧೈರ್ಯದಿಟ್ರೆ, ಒಂದೇ ಒಂದು ಸ್ಟೆಪ್ ಏನಾದರೂ ನಾನು ಇಟ್ಟರೆ ಜೀವನ ಲೈಫ್ ಎಲ್ಲಿಗೆ ಹೋಗಿ ಮುಡ್ತಿತ್ತು ಅಂತ ಅವಾಗ ಅನ್ನಿಸ್ತು. ಅದಕ್ಕೆ ಅಂತಾರೆ ನೋಡ್ರಿ, ಹಿಮ್ಮತ್ಕ ಏಕ್ ಕದಂಬಡ ಓ ತೋ ಭಗವಾನ್ ಆಪ್ಕೆ ಸಾತ್ ಸೌ ಕದಂಬಡ ಈಗ ಅಂತ. ನೀವೇನು ಧೈರ್ಯನೇ ಮಾಡಲಿಲ್ಲ ಲೈಫ್ನಲ್ಲಿ, ನೀವು ಹಿಮ್ಮತ್ ಅನ್ನುವಂಥದ್ದು ಹಚ್ಚಲೇ ಇಲ್ಲ, ಅಥವಾ ನಾನು ಧೈರ್ಯದಿಂದ ಒಂದು ನಾಲ್ಕು ಹೆಜ್ಜೆ ನಡೆದಾರ ನೋಡೋರು ಏನಾಗುತ್ತೆ ನೋಡೋಣ. ಇಷ್ಟು ನೀವು ಅಂದ್ಕೊಂಡಿಲ್ಲ ಅಂದ್ರೆ ಯಾವತ್ತೂ ಸಫಲತೆ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದು, ನಾವು ಯಶಸ್ವಿ ಆಗೋದಕ್ಕೆ ಎಲ್ಲರೂ ಸಪೋರ್ಟಿವ್ ಸಿಸ್ಟಮನ್ನು ನಮ್ಗೆ ಕ್ರಿಯೇಟ್ ಮಾಡಿಕೊಡ್ಬೋದು. ಅಂದರೆ ನಮ್ಮ ಪೇರೆಂಟ್ಸ್ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಮ್ಮದು ಎಜುಕೇಷನ್ ಸಿಸ್ಟಮಲ್ಲಿರುವಂಥ ನಮ್ಮ ಗುರುಗಳಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಹೊರತಾಗಿ ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ನಮ್ಮ ಜೊತೆಗೆ ನಿಲ್ಲುವವರು, ನಮ್ಮ ಜೊತೆಗೆ ನಾವೇ ನಡೆಯುತ್ತೇವೆ ಹೊರತಾಗಿ ಬೇರೆಯವ್ರು ಯಾರು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ, ಜೀವನದಲ್ಲಿ ಧೈರ್ಯ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಭಾಳ ಮಹತ್ವದ ಹೆಜ್ಜೆ. ನೀವೇನಾದರೂ ಧೈರ್ಯ ಮಾಡಲಿಲ್ಲ ಅಂದ್ರೆ 100% ಪಶ್ಚಾತ್ತಾಪ ಪಡ್ತೀವಿ. ಒಂದು ಮಾತು ಹೇಳ್ತೀನಿ ನೋಡ್ರಿ, ಯಾವುದೋ ಒಂದು ಕೆಲಸ ಇದೆ, ಒಂದು ವೇಳೆ ಸಕ್ಸಸ್ ಆದೀವಿ ಇಟ್ಸ್ ಓಕೆ, ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂತ ತಿಳ್ಕೊರಿ, ನಮ್ದೇನೂ ಹೋಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ಸಕ್ಸಸ್ ಆಗಲಿಲ್ಲ ಅಂದರೆ ಸಾಕಷ್ಟು ನಮಗೆ ಅನುಭವ ಬಂದಿರುತ್ತೆ, ಜಗತ್ತಿನ ರಿಯಾಲಿಟಿ ಗೊತ್ತಾಗುತ್ತೆ. ಅಂದರೆ ನಮ್ಮವ್ರು ಯಾರು ಇರ್ತಾರೆ, ಬೇರೆಯವ್ರು ಯಾರು ಇರ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂತ ತಿಳ್ಕೊರಿ, ಆ ಸಂಘರ್ಷದ ದಾರಿ ಇರುತ್ತೆ ನೋಡ್ರಿ, ಅದು ಮುಂದಿನ ಅಡಿಪಾಯ ಆಗಿರುತ್ತೆ. ಅಂದರೆ ಮುಂದೆ ಲೈಫ್ನಲ್ಲಿ ನಾನು ಏನಾದರೂ ಮಾಡಬೇಕಂದ್ರೆ ಈ ಸಂಘರ್ಷ ಅನ್ನುವಂಥದ್ದು ಇರುತ್ತೆ ನೋಡ್ರಿ, ಅದು ಮೈಂಡ್ ಸೆಟ್ಟಲ್ಲಿ ಕುಂತಿರುತ್ತೆ. ಅಂದ್ರೆ ನಾನು ಸಕ್ಸಸ್ ಆಗಬೇಕಂದ್ರೆ ಈ ಜರ್ನಿ ಇಲ್ಲಿಂದ ಹಿಡಿದು ಪ್ರಾರಂಭ ಮಾಡಬೇಕು, ಇಲ್ಲಿಗೆ ಒಯ್ಬೇಕು, ಇದೆಲ್ಲನೂ ಹರ್ಡಲ್ಸ್ಗಳು ಬಂದೇ ಬರ್ತಾವೆ ಅಂತೇಳಿ ಮನುಷ್ಯನಿಗೆ ಗೊತ್ತಾಯ್ತು. ಸೊ ಹಾಗಾಗಿ ಸೋಲನ್ನು ಭಯ ಪಡೋದು ಅಥವಾ ಸೋಲ್ತೀನಿ ಅನ್ನುವ ಕಾರಣಕ್ಕಾಗಿ ನಾವೇನು ಮುಚ್ಕೊಂಡು ಒಳಗೆ ಕುಂತಿರ್ತೀವಿ ನೋಡ್ರಿ, ನಮ್ಮನ್ನು ನಾವು ಹಿಡಿದಿಟ್ಟಿವಿ. ನಿಮ್ಗೆ ಹೇಳ್ತೀನಿ, ಬಹಳ ಸಲ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಅದೆಲ್ಲ ಸುಳ್ಳಿದೆ. ಎಲ್ಲನೂ ಸ್ವಾತಂತ್ರ್ಯ ಇದೆ, ಇಲ್ಲಿ ಮಾತ್ರ ಗುಲಾಮಗಿರಿ ಜಾಸ್ತಿ ಇದೆ ನಮ್ಮದು. ಧೈರ್ಯ ಮಾಡುವುದಿಲ್ಲ ನಾವು. ಆನಂತರ ಯಾಕೆ ಧೈರ್ಯ ಮಾಡುವುದಿಲ್ಲ ಅಂತ ಹೇಳ್ತೀನಿ ನೋಡ್ರಿ, ಈ ಫೀಲ್ಡಲ್ಲಿ ಏನೋ ಒಂದಿಷ್ಟು ಆಗಿರುತ್ತೆ ನೋಡ್ರಿ. ಅವರನ್ನೇ ಉದಾಹರಣೆ, ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನೀವು ಸೋತವರ ಉದಾಹರಣೆಯನ್ನು ಏನಾದರೂ ತೊಗೊಂಡು ಬದುಕ್ತಾ ಇದ್ದೀರಿ ಅಂದರೆ ಜೀವನವಿಡೀ ಸೋಲ್ತಾನೆ ಇರ್ತೀವಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಸೋತವರ ಉದಾಹರಣೆ ಏನಾದರೂ ನಾವು ತೊಗೊಂಡೀವಿ ಅಂತ ತಿಳ್ಕೊರಿ, ನಾವು ಜೀವನವಿಡೀ ಸೋಲ್ತಾನೆ ಇರ್ತೀವಿ. ಕಾರಣ ಏನು ಅಂದರೆ, ಅವರ ಉದಾಹರಣೆ ನಮ್ಮ ಮೈಂಡಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ, ಸೋಲನ್ನು ಒಪ್ಕೊಳ್ಳೋದಕ್ಕೆ ನಾವು ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡೀವಿ ಅಂತ ಅರ್ಥ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದರೆ, ಯಾವಾಗಲೂ ಆ ಸೋತ ಕಾಲಕ್ಕೆ ಒಂದೆರಡು ದಿನಗಳ ಕಾಲ ನಮಗೆ ಸಮಾಧಾನ ಮಾಡೋರು ಯಾರೂ ಇರೋದಿಲ್ಲ, ಅಥವಾ ಸಮಾಧಾನಕ್ಕಾಗಿ ನಮಗಿಷ್ಟು ಸಹಾಯ ಬೇಕಾಗಿರುತ್ತೆ. ಹಾಗಾಗಿ ಸಮಾಧಾನದ ಸಹಾಯಕ್ಕಾಗಿ ಸೋತವರ ಉದಾಹರಣೆಗಳನ್ನು ತಗೋರೇ ಹೊರತಾಗಿ, ನೀವು ಯಾವಾಗಲೂ ಸೋತವ್ರದ್ದೇ ಉದಾಹರಣೆ ತಗೋತಾ ಇದ್ದೀರಿ ಅಂದ್ರೆ ಅವ್ರ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗಿರಿ ಅಂತ ಅರ್ಥ. ಹಾಗಾಗಿ ನೀವು ಗೆಲ್ಲಬೇಕಂದ್ರೆ ಗೆದ್ದವರ ಉದಾಹರಣೆಗಳನ್ನು ತಗೋರಿ. ಜೀವನದಲ್ಲಿ ಸ್ಟ್ರಗಲ್ ಯಾರು ಮಾಡಿದ್ದಾರೆ, ಯಾರು ಸಂಘರ್ಷವನ್ನು ಮಾಡಿ 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 ಒಂದು ಹಂತಕ್ಕೆ ಹೋಗಿದ್ದಾರೆ, ಅವರನ್ನು ಉದಾಹರಣೆಯಾಗಿ ತಗೋರಿ. ಮತ್ತು ನಿಮ್ಗೆ ಹೇಳ್ತೀನಿ, ರಾತೋರಾತ್ರಿ ಏನೂ ಆಗೋದಿಲ್ಲ.
ನನಗೂ ಅನಿಸ್ತಿತ್ತು ಒಂದು ಟೈಮಿಗೆ. ಭಾಳ ಸಲ ನನಗೂ ಹೇಳ್ತಿರಲ್ಲ, ಓ ನಿಮ್ಮ ಹತ್ರ ಭಾಳ ಟ್ಯಾಲೆಂಟ್ ಇದೆ ಮೇಡಮ್, ಹಂಗೆ ಮಾಡ್ಬೋದು, ಹಿಂಗೆ 6 ತಿಂಗಳಲ್ಲಿ ಅದೇ ಮಾಡ್ಬೋದು, 1 ವರ್ಷದಲ್ಲಿ ಏನಾಗುವುದಿಲ್ಲ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಇದೆ, ಸಂಘರ್ಷ ಇದೆ, ಹೋರಾಟ ಇದೆ, ಧೈರ್ಯ ಮಾಡಬೇಕು. ಇಲ್ಲಿ ಸಾಕಷ್ಟು ಕಳೆದುಕೊಳ್ಳೋದು ಇರುತ್ತೆ. ಕಳೆದುಕೊಳ್ಳೋದಂದ್ರೆ ಅಲ್ಲ, ದುಡ್ಡು ಬೇಕಾಗಿರುತ್ತೆ, ಸಮಯನೂ ಬೇಕಾಗಿರುತ್ತೆ, ಸಾಕಷ್ಟು ಎಲ್ಲ ಸಮಸ್ಯೆಗಳು ಬಂದಾಗ ಎದುರಿಸುವಂಥ ಸಾಮರ್ಥ್ಯನೂ ಬೇಕಾಗಿರುತ್ತೆ. ಇದೆಲ್ಲ ಮುಗಿದ ಮೇಲೆ ಒಂದು ಹಂತ ಬರುತ್ತೆ ನೋಡ್ರಿ, ಅದನ್ನು ನಾವು ಗೆಲ್ಲುವಂತ ಕರಿತೀವಿ. ನನಗೆ ಒಂದೊಂದ್ಸಲ ಅನಿಸುತ್ತೆ, ನಾವು ಸಂಘರ್ಷನೇ ಮಾಡಲಿಲ್ಲ, ಹತಾಶೆ ನಿರಾಶೆ ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ, ಏನೇನು ಇಲ್ಲ, ನಾವು ಗೆಲುವನ್ನು ಸಾಧಿಸಿ ಅಂತ ತಿಳ್ಕೊಳೋ ಅದ್ರಾಗ ಏನು ಮಜಾ ಇರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಅದ್ರಾಗ ಏನು ಇರೋದಿಲ್ಲ. ನನಗೆ ಭಾಳ ಸಲ ಅನಿಸ್ತು, ಹಾಗಾಗಿ ಸಾಕಷ್ಟು ಕಷ್ಟಪಟ್ಟವ್ರು ಇರ್ತಾರೆ ನೋಡ್ರಿ, ಅವ್ರು ಭಾಳಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿರ್ತಾರೆ, ಅಂದರೆ ಅವ್ರ ಕಷ್ಟ ಗೊತ್ತಿರುತ್ತೆ, ಸಂಘರ್ಷ ಗೊತ್ತಿರುತ್ತೆ. ಹಾಗಾಗಿ ರಾತ್ರೋರಾತ್ರಿ ಯಾವುದೂ ಆಗೋದಿಲ್ಲ. ನಿಮ್ಗೆ ಯಾರಾದರೂ ಹೇಳಿದ್ರೆ ರಾತ್ರೋರಾತ್ರಿ ಆಗ್ತೀರಿ, 6 ತಿಂಗಳದೊಳಗೆ ನೀವು ಕೋಟ್ಯಾಧೀಶ ಆಗ್ತೀರಿ, ವರ್ಷನೊಳಗೆ ಕೋಟ್ಯಾಧೀಶರಾಗ್ತೀರಿ ಅಂತ ಯಾರಾದರೂ ಹೇಳಿದ್ರೆ ಅವರು ನಿಮಗೆ ಯಾಮಾರಿಸ್ತಾ ಇದ್ದಾರೆ ಅಂತ ಅನ್ಕೋರಿ. ನೀವೇನಾದರೂ ವಯಸ್ಸು ನಿಮ್ಮದೇನಾದರೂ ಸಣ್ಣವರಿದ್ದರೆ, ನೀವೇನಾದರೂ ವಿಡಿಯೋ ನೋಡುವವರು, ಒಂದು 20-25 ವರ್ಷದ ಒಳಗಾಗಿ ನೀವೇನಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಗೊತ್ತಾಗೋದಿಲ್ಲ. ಆದರೆ ನಿಮಗೆ ಹೇಳ್ತೀನಿ, ಇಂಥವ್ರು ಸಾಕಷ್ಟು ಜನ ಸಿಕ್ಕಿರ್ತಾರೆ. ರಾತ್ರೋರಾತ್ರಿ ನಮಗೆ ಶ್ರೀಮಂತ ಮಾಡೋರು ಭಾಳಷ್ಟು ಜನ ಸಿಗ್ತಾರೆ, ರಾತ್ರೋರಾತ್ರಿ ಸಕ್ಸಸ್ ಮಾಡೋರು ಭಾಳಷ್ಟು ಜನ ಸಿಗ್ತಾರೆ. ನಿಮ್ಗೆ ಗೊತ್ತಲ್ಲ ಅವ್ರು ಎಷ್ಟೋ ಅದೆಲ್ಲ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ಹೇಳಿ ಮೊದಲು ನಮ್ಮಿಂದಲೇ ದುಡ್ಡು ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಲ್ಲನೂ ಟೆಕ್ನಿಕ್ಸ್ ಇವೆ. ಸೊ ಹಾಗಾಗಿ ನೀವು ಆಯ್ಕೆ ಮಾಡ್ಕೊಳ್ಳೋದಿದೆ ನೋಡಿರಿ, ಅದನ್ನು ಮೊದಲು ಸರಿಯಾಗಿ ಆಯ್ಕೆ ಮಾಡ್ಕೊರಿ. ಆಯ್ಕೆ ಮಾಡ್ಕೊಂಡಿದ್ದ ಮೇಲೆ ನಿಮ್ಗೆ ಇದರಲ್ಲೇ ನಾನು ಕೆಲಸ ಮಾಡಬೇಕು ಅಂತ ಏನಾದರೂ ಇದ್ರೆ ಸತತವಾದ ಸಂಘರ್ಷ ಇದೆ ನೋಡಿರಿ, ಸತತವಾದ ಹೋರಾಟ ನಿಲ್ಲಲಾರದಂತಹ, ಅಂದರೆ ಎಲ್ಲೂ ನಿಲ್ಲದಂತೆ ನಾವು ನಡೆಯೋದು ಕಲಿಬೇಕು. ಆನಂತರ ಅದರಲ್ಲಿ ಆಸಕ್ತಿನೂ ಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಹೇಳ್ತೀನಿ, ಯಾರೋ ಒಬ್ಬರು ಒಂದು ಮಾಡ್ಯಾರಂತ ನಾವು ಮಾಡಲಿಕ್ಕೆ ಹೋಗ್ತೀವಿ ನೋಡ್ರಲ್ಲಿ ನಾವು ಸಕ್ಸಸ್ ಆಗೋದಿಲ್ಲ. ಕಾರಣ ಏನು ಅಂದರೆ ನಮ್ಗೆ ಆಸಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಆಸಕ್ತಿ ಅನ್ನುವಂಥದ್ದು ಸಮೇತ ಭಾಳಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಮೊದಲು ಧೈರ್ಯ ಮಾಡಿರಿ, ಸಮಸ್ಯೆ ಬಂದಾಗ ಯಾವತ್ತೂ ಕುಸಿದು ಕೂಡಬೇಡ್ರಿ. ಆನಂತರ ಈ ಜರ್ನಿ ಇದೆ ನೋಡಿರಿ, ಇದು ಸಕ್ಸಸ್ ಜರ್ನಿ. ನನಗೆ ಅನಿಸ್ತದೆ ಸಕ್ಸಸ್ಗಿಂತನೂ ಸಕ್ಸಸ್ ಜರ್ನಿ ಅಂತೀವಿ ನೋಡಿರಿ, ಅದೇ ನಿಜವಾದ ಬದುಕಿದೆ, ಅದೇ ನಿಜವಾದ ಜೀವನ ಇದೆ. ಮುಂದೆ ಸಕ್ಸಸ್ ಆದಮೇಲೆ ಏನಿರುತ್ತೆ ಹೇಳ್ರಿ, ಬರೀ ಖುಷಿ ಪಡೋದಷ್ಟೇ ಇರುತ್ತೆ, ಮುಂದೆ ಏನೋ ಆಪ್ಷನ್ ಇರುವುದಿಲ್ಲ. ಸೊ ಈ ಒಂದು ಪ್ರಯಾಣ ಇದೆ ನೋಡಿರಿ, ಇದೇನು ಪ್ರಯಾಣ ಇದೆ ನೋಡಿರಿ, ಜರ್ನಿ ಅಂತೀವಿ ನೋಡಿರಿ, ಅದರಲ್ಲಿ ಬಹಳಷ್ಟು ಬಹಳಷ್ಟು ಏರಿಳಿತಗಳು ಬಂದಿರ್ತವ, ಸಂಘರ್ಷಗಳು ಬಂದಿರ್ತವ, ಹೋರಾಟಗಳು ಬಂದಿರ್ತವ, ತೊಂದರೆಗಳಿರ್ತವ. ಯಾರು ಕಾಡಿಸೋರು ಬರ್ತಾರೆ, ಬೀಡಿಸೋರು ಬರ್ತಾರೆ, ಸಮಸ್ಯೆ ಮಾಡೋರು ಬಂದಿರ್ತಾರೆ, ಸಮಯದ ಅಭಾವ ಇದ್ದಿರುತ್ತೆ, ನಮ್ಮ ಸ್ವಂತಕ್ಕೆ ನಾವು ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಇದೆಲ್ಲದರ ಮಧ್ಯೆನೂ ನಾವು ಸ್ಟ್ರಗಲ್ ಮಾಡ್ತೀವಿ ನೋಡಿರಿ, ಅದು ಒಂದು ರೀತಿಯ ಭಾಳ ದೊಡ್ಡ ಕೊಡುಗೆ ಅಂತೀನಿ ನಾನು. ಅಂದರೆ ನಮ್ಮನ್ನು ನಾವು ಅಷ್ಟು ಎಲ್ಲನೂ ಮಾಡ್ತಾ ಮಾಡ್ತಾನೋ ನಾವು ಒಂದು ನಿರ್ಧಾರವನ್ನು ಕೈಗೊಂಡು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ನೋಡಿರಿ, ಅದರಷ್ಟು ದೊಡ್ಡದು ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಧೈರ್ಯವಾಗಿ ಮುಂದೆ ಹೋಗೋದು ಕಲೀರಿ, ಇಲ್ಲಾಂದ್ರೆ ಲೈಫಿನ ಕೊನೆಯ ಕ್ಷಣದಲ್ಲಿ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಅಂದ್ರೆ ಅವಾಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆ ಹೋಗಲಿ, ನೀವು ಮಾಡಲಿಕ್ಕೆ ರೆಡಿರೂ ಆದ್ರಿ ಅಂತ ತಿಳ್ಕೊಳ್ಳಿ, ಶರೀರ ಸಪೋರ್ಟ್ ಮಾಡಬೇಕಲ್ಲ ನೋಡಿರಿ. 40-50 ವರ್ಷದವ್ರದ್ದು ಶರೀರ ಸಪೋರ್ಟ್ ಮಾಡಿದ್ದಂಗೆ 60-70 ವರ್ಷದವ್ರು ಮಾಡ್ಲಿಕ್ಕೆ ಸಾಧ್ಯ ಇದೇನು ಹೇಳ್ರಿ. ಹೌದು, ಇಚ್ಛಾಶಕ್ತಿಗಳು ಭಾಳ ಇದೆ, ಅದು ಇದೆ, ದುಡ್ಡಿದೆ, ಸಮಯ ಇದೆ, ಎಲ್ಲನೂ ಇದೆ, ಮೈಯೊಳಗೆ ಉಸಿರೇ ಇಲ್ಲಂದ್ರೆ ಏನು ಮಾಡ್ತೀರಿ. ಹಾಗಾಗಿ ಶರೀರದಲ್ಲಿ ಶಕ್ತಿ ಇರೋ ತನಕ ಹೋರಾಟ ಮಾಡೋದು ಕಲೀರಿ, ನಿಲ್ಬೇಡ್ರಿ ಅವತ್ತು. ನಾನಂತೂ ನನ್ನ ಲೈಫ್ನಾಗೆ ಯಾವತ್ತೂ ನಿಂತಿಲ್ಲ, ಎಲ್ಲೋ ನಿಲ್ತೀನಿ ಅಂತ ನಂಗೆ ಏನಾದರೂ ಅನಿಸಿದ್ರೆ ಮತ್ತೆ ಹೊಸದನ್ನು ಪ್ರಾರಂಭ ಮಾಡಿಲ್ಲ, ಮತ್ತೆ ಏನಾದರೂ ಒಂದು ಮಾಡೇ ಮಾಡಿಲ್ಲ, ಯಾವತ್ತೂ ನಿಲ್ಲುವಂಥ ಪ್ರಯತ್ನ ಮಾಡಿಲ್ಲ. ನಿಲ್ಲೋದು ಸಾಧ್ಯವೂ ಇಲ್ಲ, ಈಗೆಲ್ಲ ಮೈಂಡ್ ಸೆಟ್ಟು ಚೇಂಜ್ ಆಗಿಬಿಟ್ಟದ್ದು ನಾನು, ಮೊದಲಿನ ಥರ ಇಲ್ಲ ನಾನು. ಸೊ ಹಾಗಾಗಿ ಹಿಮ್ಮತ್ ಕಾ ಏಕ್ ಕದಂ ಬಡಾವು ತೋ ಭಗವಾನ್ ಆಪ್ಕೆ ಸಾಥ್ ಸೌ ಕದಂ ಬಡಾಯಿಗ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಕ್ಷಣ ಕ್ಷಣಾರ್ಥಿ, ಮತ್ತೆ ಸಿಗೋಣ. ಧನ್ಯವಾದ.